ಅವನು ಎಮ್ ಎಲ್ ಎ ಆಗೋದಕ್ಕೆ ನನ್ನ ಮನೆ ಗೇಟಿಗೆ ಬಂದು ದುಡ್ಡು ತೊಗೊಂಡು ಬಂದು ಎಮ್ ಎಲ್ ಎ ಆಗಿರೋನು ಅವನು. ಹಾಗಾಗಿ ಮತ್ತೆ ನನ್ನ ಮನೆ ಬಾಗಿಲಿಗೆ ಬಂದು ನನಗೆ ಸಪೋರ್ಟ್ ಮಾಡಿದ. ಇದರಲ್ಲಿ ಏನು ವಿಶೇಷತೆ ಏನಿದೆ? ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವ್ರ ಮನೆ ಸುತ್ತ ನೀವು ಅಡ್ಡಾಡಿದ್ರಿ, ಮೀಡಿಯಾದಲ್ಲಿ ನೀವೇ ನೋಡಿದ್ರಲ್ಲ ಯಾರು ನನ್ನ ಮನೆ ಸುತ್ತ ಅಡ್ಡಾಡಿದ್ದು. ಅವನು ಆಫ್ಟರ್ ಆಲ್ ನನಗೆ ಯಾವ ಲೆಕ್ಕಕ್ಕಿರಿ ಅಸಲು ಅವನು, ಅವನ ಯೋಗ್ಯತೆ ಏನು? ನಾನು ಹೇಳ್ತಾ ಇರೋದು, ಅವನು ಈ ದುರಹಂಕಾರದ ಮಾತುಗಳು ತಂಗಡಿಗೆ ಇದೇ ರೀತಿ ಮಾತಾಡ್ತಾ ಇದ್ದರೆ, ಯಾಕೆಂದರೆ ಅವನ ಲೆವೆಲ್ಲು ಅವನು ಎಲ್ಲಿಗಿರಬೇಕು ಅವನು ಅಲ್ಲಿಗಿರಬೇಕು. ಇವತ್ತು ಕನಗಿರಿ ಕ್ಷೇತ್ರದಲ್ಲಿ ಸಾವಿರಾರು ಮಂದಿ ಯುವಕರು ಮೊನ್ನೆ ಚಾಲೆಂಜ್ ಮಾಡಿದ್ದಾರೆ ಕಟ್ಟಿಗೆಯಲ್ಲಿ, ಬಾ ನಾವು ಮೋದಿ ಮೋದಿ ಅಂತ ಕೂಗ್ತಾ ಇದ್ದೀವಿ, ದಮ್ಮಿದ್ರೆ ಬಂದು ಕಪ್ಪಾಳಕ್ಕೆ ಒಡಿ ಅಂತೇಳಿ. ನಾನು ಹೇಳ್ತಾ ಇರೋದು ಏನಂತಂದರೆ, ಅವನಿಗೆ ಒಂದು ಅದೃಷ್ಟದ ಒಂದು ಇದರಲ್ಲಿ ಮಂತ್ರಿ ಆಗ್ತಾ ಇದ್ದಾನೆ, ಅದನ್ನು ಮರೆತು ಅವನು ದುರಹಂಕಾರದ ಮಾತುಗಳು ಮಾತಾಡಿದರೆ ಕನಗಿರಿ ಕ್ಷೇತ್ರದ ಜನರು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಅವನ ಕ್ಷೇತ್ರದಲ್ಲಿ ಏನು ತೋರಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಮತ್ತು ಇನ್ನೊಂದು ವಿಚಾರ ನಾನು ತಮಗೆ ಹೇಳ್ತೀನಿ, ನಾನು ಅದ್ಯಾವುದು ಆರ್ ಡಿ ಎಕ್ಸ್ ಬಗ್ಗೆ ನಿನ್ನೆ ಮಾತಾಡಿದೆ, ಆರ್ ಡಿ ಎಕ್ಸ್ ಬಾಂಬ್ಗಳು ಹೆಂಗೆ ಬಂತು ಜಮ್ಮು ಕಾಶ್ಮೀರಿಗೆ, ಅದನ್ನು ಪತ್ತೆ ಹಚ್ಚಿಲ್ಲ ಅಂತಂದರೆ ಸಾಮಾನ್ಯ ಜನರಿಗೆ ಇವತ್ತೊಂದು ಸಭೆ ಆಯಿತು ಕೊಪ್ಪಳದಲ್ಲಿ. ನಾನು ಕೇಳಿದೆ ಜಮ್ಮು ಕಾಶ್ಮೀರಲ್ಲಿ ಆರ್ ಡಿ ಎಕ್ಸ್ ಬಾಂಬು ಎಲ್ಲಿಂದ ಬರುತ್ತೆ ಅಂತ ನಾನು ಕೇಳಿದರೆ, ಹುಡುಗರೆಲ್ಲ ಪಾಕಿಸ್ತಾನಿಂದ ಬಂದಿರುತ್ತೆ ಅಂತ ಹೇಳಿದರು. ಸೊ ಸನ್ಮಾನ್ಯ ಮೋದಿಜಿ ಅವರು ಇವತ್ತು ಆ ಯಾವ ಪಾಕಿಸ್ತಾನಿಂದ ಆರ್ ಡಿ ಎಕ್ಸ್ ಬಾಂಬ್ಗಳು ಉಗ್ರವಾದಿಗಳು ಬಂದಿದ್ದಾರೋ ಅವರೆಲ್ಲರ ಮೇಲೆ ಪುಲ್ವಾಮಾ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ಗಳಾಗಿರ್ಬೋದು, ಅವರು ನೆಲದಲ್ಲಿ ನುಗ್ಗಿ ಅವರನ್ನು ಕಂಪ್ಲೀಟ್ ನೆಲಸಮ ಮಾಡಿ ಉಗ್ರವಾದಿಗಳನ್ನು ಮಟ್ಟ ಹಾಕಿದ್ದು ಆ ಆರ್ ಡಿ ಎಕ್ಸ್ ಬಾಂಬು ಪಾಕಿಸ್ತಾನದಿಂದ ಬಂದಿದೆ ಅಂತೇಳಿ ಪಾಕಿಸ್ತಾನಿಗೆ ಬುದ್ಧಿ ಕಲಿಸಿರುವಂಥದ್ದು ನರೇಂದ್ರ ಮೋದಿಜಿ ಅವರು. ಅಷ್ಟು ಜ್ಞಾನ ಇಲ್ಲ ನನಗೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಆರ್ ಡಿ ಎಕ್ಸ್ ಬಾಂಬ್ ಹೆಂಗೆ ಬಂತು ಅದನ್ನು ಯಾಕೆ ಪತ್ತೆ ಹಚ್ಚಿಲ್ಲ ಅಂತೇಳಿ ಹೇಳ್ತಾನೆ ಅಂತಂದರೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಅಂತ ನಿಮ್ಗೆ ಅನಿಸಲ್ಲ ನಿಮಗೆ? ರೀ ಒಂದು ಮಾತು ಹೇಳಲೆ, ತಂಗಡಿಗೆ ತನ್ನ ಯೋಗ್ಯತೆಯನ್ನು ಮೀರಿ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮೋದಿ ಏನು ಮೇಲಿಂದ ಕೆಳಗಿಳಿದಿದ್ದಾರೆ ಅಂತ ಮಾತಾಡುವಂಥದ್ದು ಅಂದರೆ ನೀನು ಎಲ್ಲಿಂದ ಬಂದಿದ್ದೀಯ ಅಂತ ನೀನು ಯೋಚನೆ ಮಾಡು. ಹಾಗಾಗಿ ಕನಗಿರಿ ಕ್ಷೇತ್ರದ ಜನರು ಹೇಳ್ತಾ ಇದ್ದಾರೆ, ಅಣ್ಣ ಭಾಳ ದುರಹಂಕಾರ ಮಿತಿ ಮೀರಿಬಿಟ್ಟಿದೆ ತಂಗಡಿಗೆ, ತಂಗಡಿಗೆ ಬಾಡಿ ಲ್ಯಾಂಗ್ವೇಜ್ ಭಾಳ ಚೇಂಜ್ ಆಗಿಬಿಟ್ಟಿದೆ, ನಮ್ಮ ಮೇಲೆ ಎಲ್ಲ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿಸ್ತಾ ಇದ್ದಾರೆ, ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ಹಿಂದೆ ಕೂಡ ಕೊಲೆಗಳು ಮಾಡಿಸ್ತಿರುವಂಥ ಒಬ್ಬ ಒಂದು ಎಲ್ಲಲಿಂಗ ಕೇಸಲ್ಲಿ ಅವ್ರು ಮಾಡಿರುವಂಥ ಒಂದು ವಿಚಾರ ಮಂತ್ರಿ ಪದವಿ ಕಳ್ಕೊಂಡಿರೋವಂಥದ್ದು, ಇವಾಗ ಮತ್ತೆ ಅಧಿಕಾರಕ್ಕೋಸ್ಕರ ಅಧಿಕಾರವನ್ನು ಮುಂದುವರೆಸ್ಕೊಳ್ಳೋದಕ್ಕೋಸ್ಕರ ಅನಾಹುತಗಳು ಮಾಡೋದಕ್ಕೆ ಶಿವರಾಜ್ ತಂಗಡಿಗೆ ಹಿತ್ನಾಳ್ ಬ್ರದರ್ಸ್ ಒಂದಾಗಿ ಇವತ್ತು ನಿಮ್ಮ ಕಣ್ಮುಂದೇ ಸಾಕ್ಷಿ ಇದೆ ಇವತ್ತಾಗಿರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇದ್ದರೆ ಅಷ್ಟೋ ಇಷ್ಟು ನಿನಗೆ ಗೌರವ ಇರುತ್ತೆ, ಎಚ್ಚರಿಕೆಯಿಂದ ತಪ್ಪಿ ಈ ಕ್ರಿಮಿನಲ್ ಕೇಸ್ಗಳಿಗೆ ಇಲ್ಲ ಸಲ್ಲದ ಮಾತುಗಳು ಪ್ರಧಾನಮಂತ್ರಿಗಳ ಬಗ್ಗೆ ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನೀನು ದೊಡ್ಡವನಾಗ್ತಿ ಅಂದರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ದೊಡ್ಡವನಾಗೋದಿಲ್ಲ, ನೀನು ಯಾವತ್ತೂ ನೆಲದಲ್ಲಿ ಇರೋಂಥವನೇ. ಆಯಿತು ಮೋದಿಜಿ ಅವರು ಆಕಾಶದಿಂದ ಬಂದಿದ್ದಾರೆ ಅಂತಂದರೆ ಭಗವಂತ ಈ ಭೂಮಿ ಮೇಲೆ ಕೆಲವೊಬ್ಬರನ್ನ ಸೃಷ್ಟಿ ಮಾಡ್ತಾನೆ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕಲಾವಿದರೆಲ್ಲ ಅವರೊಬ್ಬರ ಸೃಷ್ಟಿ, ನಮ್ಮ ಭಾರತದಲ್ಲಿ ಕೂಡ ನರೇಂದ್ರ ಮೋದಿ ಅವರು ಕೂಡ ಭಗವಂತ ಸೃಷ್ಟಿಯಲ್ಲಿ ಒಂದು ಭಾಗ, ಒಬ್ಬ ಅದ್ಭುತವಾದಂಥ ವ್ಯಕ್ತಿ. ಅವ್ರ ಬಗ್ಗೆ ನೀನು ಕೀಳಾಗಿ ಮಾತಾಡ್ತೀಯ ಅಂದರೆ ಜನರು ಇವತ್ತು ಇಡೀ ಕೊಪ್ಪಳದಲ್ಲಿ ರಾಜಶೇಖರ್ ಹಿತ್ನಾಳ್ ಸೋಲೋದಕ್ಕೆ ಪ್ರಮುಖವಾದ ಕಾರಣ ಇವತ್ತು ಶಿವರಾಜ್ ತಂಗಡಿಗೇ ಆಗ್ತಾರೆ. ಇಷ್ಟು ನೀವು ಬರೆದಿಟ್ಕೊಳ್ಳಿ. ನಾನು ಆ ವಿಚಾರಗಳಲ್ಲಿ ನಾನು ಕಾನೂನು ಏನು ಕ್ರಮ ಕೈಗೊಳ್ಬೇಕೋ ಅವ್ರು ಕೈಗೊಳ್ತಾರೆ. ಇದರ ಎಲ್ಲದರ ಬಗ್ಗೆ ಚುನಾವಣೆ ಆದಮೇಲೆ ನಿಮಗೆ ಭಾಳ ಸತ್ಯಗಳು ಗೊತ್ತಾಗುತ್ತೆ, ಈ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ನೋಡಿರಿ, ನಿಮಗೆ ಪೋಲಿಂಗ್ 48 hours ಇದೆ ಅಂತಂದರೆ ರಾಜಕೀಯಕ್ಕೋಸ್ಕರ ಇದರಿಂದ ಲಾಭ ಪಡಿಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಲ್ಲದ್ರೆ ಇವ್ರು ಏನು ರೇವಣ್ಣ ಅವ್ರು ಓಡೋಗ್ತಾರೆ ದೇಶ ಬಿಟ್ಟು? ಅಲ್ಲ, ದೇಶ ಬಿಟ್ಟು ಓಡೋಗುವಂಥ ಕುಟುಂಬನ ಅದು, ರೇವಣ್ಣ ಅವ್ರ ಕುಟುಂಬ. ನಿಮಗೆ ರಾಜಕೀಯ ಕುತಂತ್ರಗಳೇ ಇವರಿಗೆ ಇವಾಗ ಇದು, ನಿಮಗೆ ರಾಜಕೀಯ ಕುತಂತ್ರಗಳು ಬಿಟ್ಟರೆ ನಾನು ರೇವಣ್ಣ ಅವ್ರ ಬಗ್ಗೆ ಅವ್ರ ಮಗನ ವಿಚಾರ ಏನಾಗಿದೆ ಏನಿಲ್ಲ, ಸಿ ಡಿಗಳು ಇನ್ನೊಂದು ಇದೆಲ್ಲ ಕೂಡ ಕಾನೂನು ಇನ್ವೆಸ್ಟಿಗೇಷನ್ನು ಫೋರೆನ್ಸಿಕ್ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರೇವಣ್ಣ ಅವರು ಅವ್ರ ಏಜ್ಗೆ ಅವ್ರ ಗೌರವಕ್ಕೆ ಒಂದು ದೇವೇಗೌಡರ ಕುಟುಂಬ ಏನು ದೇಶ ಬಿಟ್ಟು ಓಡೋಗ್ತಾರೇನ್ರಿ? ಹಾಂ, ಎಲೆಕ್ಷನ್ 48 hours ಇದೆ ಅಂತಂದರೆ ಇಂಥ ನಾಟಕಗಳು ಇವ್ರು ಮಾಡ್ತಾರೆ ಅಂತಂದರೆ ಇವತ್ತು ಕರ್ನಾಟಕ ಜನರು ಏನು ದಡ್ರೇನಲ್ಲ, ಜನರಿಗೆಲ್ಲ ಗೊತ್ತು ಇದು ದೇಶದ ಚುನಾವಣೆ, ಮೋದಿ ಅವ್ರಿಗೋಸ್ಕರ ಆಗ್ತಾ ಇರೋಂಥ ಚುನಾವಣೆ, ಅವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇವರು ಇಂಥ ಈ ನಾಟಕಗಳು ಎಷ್ಟು ಮಾಡಿದರೂ ಕೂಡ ಕಾಂಗ್ರೆಸ್ಸು ಭೂಸ್ಥಾಪಿತ ಆಗೋದು ನಿಶ್ಚಿತ. ಅಷ್ಟೇ ಅಲ್ಲ, ನಿಮಗೆ ಅವರು ಇಂಥ ಒಂದು ಘಟನೆಗಳಿಂದನೇ
ಕಾಂಗ್ರೆಸ್ ಪಕ್ಷ ಭೂಸ್ಥಾಪಿತ ಇಡೀ ದೇಶದಲ್ಲಿ ಆಗುತ್ತೆ ಅಷ್ಟೇ.